ಮಾಡತಿ ವಯ್ಯಾರ ನೋಡಿ ನಾಚುವಂಗ ಚಂದೀರ ಅನತಿ ಜನಪದ ಲವ್ವರ ಓಟ ಇಟ್ಟ ಬೋನಿನ್ಯಾಗ ನೋಡದಾತ ದಿನ ಬೆಳಗ ನನ್ನ ತಲಿಯಾಗ ನಿನ್ನ ಗುಂಗ. ಹಾಯ್ ಫ್ರೆಂಡ್ಸ್, ಪ್ರೀ ವಿಡಿಯೋ ನೋಡ್ತಾ ಇದ್ದೀರಲ್ಲ, ವಿಡಿಯೋ ಕನಕ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಯಾರಾದರೂ ಹೊಸಬರು ನೋಡ್ತಿದ್ದಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕಾಪರೇಟ್ ಕ್ಲೈಮ್ ಬರುತ್ತಂದು ಸೌಂಡು ಮ್ಯೂಟಲ್ ಹಾಕಿದ್ದೀನಿ. ಒಂದು ವೇಳೆ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಹಂಗಲ್ಲಿ ನೋಡ್ಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಬಿಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೋಡಿ, ನಂತರ ಈ ವಿಡಿಯೋನ ಇನ್ಸ್ಟಾಲ್ ಮಾಡಿ. ಹಾಗೆ ಈ ವಿಡಿಯೋನ ಬಂದುಬಿಟ್ಟು ಅಲರ್ಟ್ ಮೋಷನ್ದಲ್ಲಿ ಮಾಡಿದ್ದೀನಿ, ಅದು 3D ಎಫೆಕ್ಟ್ ಇರುತ್ತೆ. ನೀವು ಅದನ್ನು ಕೂಡ ಈಸಿಯಾಗಿ ನೀವು ಕೂಡ ಎಡಿಟ್ ಮಾಡ್ಕೋಬೋದು. ಅದು ಯಾವ ಥರ ಅಂತಂದರೆ ಈ ವಿಡಿಯೋದಲ್ಲಿ ಫುಲ್ಲಾಗಿ ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ, ನಿಮಗೆ ಹೇಗೆ ಎಡಿಟ್ ಮಾಡ್ಕೊಳ್ಳೋದನ್ನೊಂದು ಗೊತ್ತಾಗುತ್ತೆ. ಈಗ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಮೂರು ಲಿಂಕ್ ಕೊಟ್ಟಿರ್ತೀನಿ, ಒಂದು ಎಫೆಕ್ಟ್ ಲಿಂಕು, ಒಂದು ಪ್ರಾಜೆಕ್ಟ್ ಲಿಂಕು, ಒಂದು ಬ್ಯಾಕ್ಗ್ರೌಂಡ್ ಲಿಂಕ್ ಕೊಟ್ಟಿರ್ತೀನಿ. ಮೂರು ಲಿಂಕನ್ನು ಅಲರ್ಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಅದು ಹೇಗೆ ಇಂಪೋರ್ಟ್ ಮಾಡ್ಕೋದನ್ನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಈಗ ನೀವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸು ಲಿಂಕ್ ಓಪನ್ ಮಾಡ್ಕೊಂಡ ನಂತರ ಈ ಇಂಟರ್ಪ್ರೈಸ್ ಈ ಥರ ಇರುತ್ತಲ್ಲ. ಈಗ ಮೊದಲನೇದಾಗಿ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಅಂತಿದೆಯಲ್ಲ, ಅದು ಫೋಟೋ ಬ್ಯಾಕ್ಗ್ರೌಂಡು ಇರುತ್ತೆ, ಅದನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಥರ ಇಂಪೋರ್ಟ್ ಅಂತ ಬರುತ್ತಲ್ಲ, ಇಂಪೋರ್ಟ್ ಮಾಡ್ಕೊಳ್ಳಿ. ಈ ಥರ ಇಂಪೋರ್ಟ್ ಬಂದ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಂಟರ್ಪ್ರೈಸ್ ಈ ಥರ ಬರುತ್ತಲ್ಲ, ಇದನ್ನು ಏನು ಮಾಡೋಕ್ಕೋಬೇಡಿ, ಬ್ಯಾಕ್ ಬನ್ನಿ, ಒಂದ್ಸರಿ ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್ ಮಾಡಿದ ನಂತರ ಇಲ್ಲಿ ಲಿರಿಕ್ಸ್ ಪ್ರಾಜೆಕ್ಟ್ ಅಂತ ಇರುತ್ತಲ್ಲ, ಅದನ್ನು ಕೂಡ ಅಲರ್ಟ್ ಮೋಷನ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದು ಇಂಪೋರ್ಟ್ ಅಂತ ಬಂದಿದೆ ನೋಡಿ, ಇಂಪೋರ್ಟ್ ಮಾಡ್ಕೊಳ್ಳಿ. ಒಂದು ನಿಮಿಷ ವೇಟ್ ಮಾಡಿ, ಓ ಬರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ಲಾಸ್ಟಲ್ಲಿ PNG ಪ್ರೀಸೆಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲರ್ಟ್ ಮೋಷನ್ಗೆ. ಅದು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕೆಳಗಡೆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ ನಂತರ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಈಗ ಮೊದಲನೇದಾಗಿ ಸಾಂಗ್ಸ್ ಎಫೆಕ್ಟ್ ಪ್ರಿಸೆಟ್ ಇರುತ್ತಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಡಬಲ್ ಟ್ಯಾಪ್ ಅಂತ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಆಲ್ ಲೇಯರ್ಸ್ ಅಂತಿದೆ ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೊಂದ್ಸರಿ ಏನು ಮಾಡ್ಬೇಕಂದ್ರೆ ಮತ್ತೆ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ಕಾಪಿ 19 ಲೇಯರ್ ಅಂತಿದೆಯಲ್ಲ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನಾನು ಸಾಂಗ್ಸ್ ಪ್ರಿಸೆಟ್ ಅಂತ ಕೊಟ್ಟಿರ್ತೀನಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ 19 ಲೇಯರ್ ಅಂತಿದೆಯಲ್ಲ, ಈ 19 ಲೇಯರ್ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ಈಗ ಫೋಟೋನ ರೀಪ್ಲೇಸ್ ಮಾಡ್ಕೋಬೇಕು. ಅದು ಯಾವ ಥರ ಅಂತಂದರೆ ಈಗ ಇಲ್ಲಿ ನನ್ನ ಫೋಟೋ ಕಾಣಿಸ್ತಿದೆ ನೋಡಿ, ಈ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ, ಮೀಡಿಯಾ ಮೇಲೆ. ನೀವು ಬ್ಯಾಕ್ಗ್ರೌಂಡ್ ಫೋಟೋ ರಿಮೂವ್ ಆಗಿರದಿರ್ಬೇಕು ನಿಮ್ಮದು, ಆ ಫೋಟೋನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ಯಾಕ್ ಬನ್ನಿ. ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಇನ್ನೊಂದು ಫೋಟೋ ಕಾಣಿಸ್ತಿದೆ ನೋಡಿ, ನಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ, ಮೀಡಿಯಾ ಮೇಲೆ. ಈಗ ಇನ್ನೊಂದು ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳಿ ನಿಮ್ಮದು. ಈ ಥರ ರೀಪ್ಲೇಸ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ ಈಗ ಇಲ್ಲಿ ಇನ್ನೊಂದು ಫೋಟೋ ಕಾಣಿಸ್ತಿದೆಯಲ್ಲ, ಅಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ, ಮೀಡಿಯಾ ಮೇಲೆ. ಈಗ ನಿಮ್ಮದು ಯಾವುದಾದ್ರೂ ಒಂದು ಫೋಟೋನ ಚೆನ್ನಾಗಿರೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಇನ್ನೊಂದು ಫೋಟೋ ಕಾಣಿಸ್ತಿದೆ ನೋಡಿರಿ, ಅಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ, ಮೀಡಿಯಾ ಮೇಲೆ. ಈಗ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಲಾಸ್ಟಲ್ಲಿ ಇನ್ನೊಂದು ಫೋಟೋ ಇದೆಯಲ್ಲ, ಇದು ಕೂಡ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಮೇಲೆ, ಮೀಡಿಯಾ ಮೇಲೆ. ಈಗ ನಿಮ್ಮದು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಇದಕ್ಕೆ ಲಿರಿಕ್ಸ್ ಆ್ಯಡ್ ಮಾಡ್ಬೇಕಲ್ಲ, ಎಫೆಕ್ಟು ಅದು ಎರಡು ಆ್ಯಡ್ ಮಾಡಿದ್ದೀವಿ. ಈಗ ಲಿರಿಕ್ಸ್ ಆ್ಯಡ್ ಮಾಡ್ಬೇಕಂದ್ರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ಸಾಂಗ್ಸ್ ಪ್ರಿಸೆಟ್ ಅಂತ ಇದೆ ನೋಡಿ, ಇದನ್ನು ಓಪನ್ ಮಾಡ್ಕೊಳ್ಳಿ.
ಓಪನ್ ಮಾಡ್ಕೊಂಡ ನಂತರ ಇದಕ್ಕೆ ಲಿರಿಕ್ಸು ಎರಡು ಕೊಟ್ಟಿರ್ತೀನಿ ನಿಮಗೆ, ಸಾಂಗ್ಸು ಲಿರಿಕ್ಸು. ಈಗ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಸರ್ ಕ್ಲಿಕ್ ಮಾಡಿ, ಇಲ್ಲಿ ಇಲ್ಲಿ ಸೆಲೆಕ್ಟ್ ಆಲ್ ಲೇಯರ್ ಅಂತಿದೆ ನೋಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಡಬಲ್ ಟ್ಯಾಪ್ ಮೇಲೆ ಸರ್ ಕ್ಲಿಕ್ ಮಾಡಿ, ಇಲ್ಲಿ ಕಾಪಿ 13 ಲೇಯರ್ ಅಂತ ಬಂದಿದೆ ನೋಡಿ, ಇದನ್ನು ಕಾಪಿ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ಈಗ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಮತ್ತೆ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಒಂದು ಸರ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಪೇಸ್ಟ್ 13 ಲೇಯರ್ ಅಂತಿದೆ ನೋಡಿ, 13 ಲೇಯರ್ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಈ ಕ್ಯಾಮ್ರಾ ಐಕನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ವೀಡಿಯೋ ನೋಡ್ಕೊಳ್ಳಿ, ನಿಮ್ಗೆ ಯಾವ ಥರ ಬಂದಿದೆ ಅಂತಂದು ನೋಡಿ. ವೀಡಿಯೋ ಈ ಥರ ಬರುತ್ತೆ. ಈ ವೀಡಿಯೋನ ಸೇವ್ ಮಾಡ್ಕೋಬೇಕು ನೀವು. ಅದು ಯಾವ ಥರ ಅಂದರೆ, ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಯಾರೋ ಮಾರ್ಕ್ ಮೇಲೆ ನಿಮ್ಮ ಕ್ವಾಲಿಟಿ ಎಷ್ಟರಲ್ಲಿ ಬೇಕು ಅಷ್ಟರಲ್ಲಿ ಇಟ್ಕೊಂಡು ಕೇಸಿ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ವಿಡಿಯೋ ಕನಕ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಮರಿಬೇಡಿ, ಯಾರಾದರೂ ಹೊಸಬರು ನೋಡಿದಾಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಹಾಕಿದರೂ ನಿಮಗೂ ಪಟ್ಟಂಥ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್, ನಾಳೆ ಸಿಗೋಣ.